ನಮಸ್ಕಾರ ಎಲ್ಲರಿಗೂ. ಎ ಮಂಜುಳಾ ಗೌರಿ ಚಾನೆಲ್ ಎಲ್ಲರಿಗೂ ಸುಸ್ವಾಗತ. ಇಂದು ನಾವು ಆರೋಗ್ಯಕರ ಹಣ್ಣಿನ ಕೇಕ್ ಅನ್ನ ಮಾಡ್ತಾ ಇದ್ದೇವೆ. ತುಂಬಾ ಸುಲಭವಾಗಿ ಬೇಗನೆ ಕೂಡ ಮಾಡಬಹುದು, ಕಡಿಮೆ ಸಾಮಗ್ರಿಗಳು ಬಳಸಿ ಮಾಡ್ಕೋಬಹುದು. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮುಖ್ಯವಾಗಿ ಇದು ಅಗರ್ ಅಗರ್ ಅಂತಾರೆ, ಚೈನಾ ಗ್ರಾಸ್ ಅಂತ ಕೂಡ ಕರೀತಾರೆ ಇದು, ಹಾಗೂ ಖರ್ಜೂರ, ಹಸಿ ಖರ್ಜೂರ. ಸಕ್ಕರೆ ಬದಲಾಗಿ ಹಸಿ ಖರ್ಜೂರ ಯೂಸ್ ಮಾಡ್ತಾ ಇದ್ದೀವಿ. ಇದು ಬದಲಾಗಿ ನೀವು ಸಕ್ಕರೆ ಕೂಡ ಹಾಕೋಬೋದು, ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೂ ಹಣ್ಣುಗಳು ನಿಮ್ಗೆ ಯಾವ್ದು ಬೇಕೋ ಮೈನಸ್ಸು ಹಾಗೂ ಪ್ಲಸ್ ಮಾಡ್ಕೋಬೋದು. ಮಾವಿನಹಣ್ಣು, ಆಪಲ್ಲು, ಪೈನಾಪಲ್ಲು, ಮೂಸಂಬಿ, ಸ್ಟಾರ್ ಫ್ರೂಟ್, ಫ್ಲಮ್ ಆಪಲ್ಲು, ಇದು ಪನ್ನೀರ್ ಗ್ರೇಪ್ಸು, ಆರೆಂಜು, ಚೇಪೆಹಣ್ಣು ಹಾಗೂ ದಾಳಿಂಬ್ರೆ ಮತ್ತು ಮರಸೇಬು ಹಣ್ಣನ್ನು ತಗೊಂಡಿದ್ದೀವಿ. ಈಗ ಈ ಹಣ್ಣುಗಳನ್ನೆಲ್ಲ ನಾವು ಸಣ್ಣಗೆ ಹೆಚ್ಕೊಳ್ಳೋಣ. ಈಗ ಆಪಲ್ಲು ಹಾಗೂ ಮರಸೇಬನ್ನ ಕುಯ್ಕೊಳ್ಳೋಣ. ಮಧ್ಯದ ಬೀಜನ ರಿಮೂವ್ ಮಾಡ್ಕೊಳ್ಳೋಣ ಬೀಜ ಇದ್ರೆ. ನೋಡಿ ಈ ರೀತಿ ಸಣ್ಣಗೆ ಚಿಕ್ಕೋಬೇಕು. ಗ್ರೇಪ್ಸ್, ಪನ್ನೀರ್ ಗ್ರೇಪ್ಸ್ನ ಕುಯ್ಕೊಳ್ಳೋಣ, ಪೀಸಸ್ ಮಾಡ್ಕೊಳ್ಳೋಣ. ನೀನಾಗೋರಿ ಚಿಟ್ಟೆ ಆರೆಂಜ್ನ ಚಿಪ್ಪೆ ಸುಲ್ಕೊಳ್ಳೋಣ. ಮಾವಿನಕಾಯಿ ಕೂಡ ಚಿಪ್ಪೆ ಹೊಡ್ಕೊಂಡು ಸಣ್ಣಗೆ ಹೆಚ್ಕೊಳ್ಳೋಣ. ಆರೆಂಜ್ನು ಚಿಪ್ಪೆ ಸುಳ್ಕೊಂಡು ನೋಡಿ ಈ ರೀತಿ ಹೆಚ್ಕೋಬೇಕು. ಹೆಚ್ಬಿಟ್ಟು ಎಲ್ಲ ಒಂದು ಕಡೆ ಇಟ್ಕೊಳ್ಳೋಣ. ಇದನ್ನು ಕೂಡ ಒಂದು ಕಡೆ ಇಟ್ಕೊಳ್ಳೋಣ ನೋಡಿ. ದಾಳಿಂಬೆ ಅಲ್ಲಿ ಕೂತಾ ಇದ್ದೀವಿ. ದಾಳಿಂಬೆ ಹಣ್ಣಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ದಾಳಿಂಬೆ ಬಿಸಾಯ್ತು, ಟೇಸ್ಟ್ ನೋಡೋಣ. ಚೆನ್ನಾಗಿ ಬರುತ್ತೆ ಕೇಕು. ಈಗ ಗಣೇಶ ರಾಮಕೃಷ್ಣ ಹಣ್ಣು ಕುಯ್ತಾವ್ರೆ, ಪೈನಾಪಲ್ಲು ಗಣೇಶ ಕುಯ್ತಾನೆ, ರಾಮಕೃಷ್ಣ ಮೂಸಂಬಿ,
ಪೈನಾಪಲ್ ಚಿಪ್ಪೆ ಹೊರದಾಗಿದೆ, ಸಣ್ಣಗೆ ಹೆಚ್ಕೋಬೇಕು. ಮೂಸಂಬಿ ಕೂಡ ಬಿಡಿಸ್ಕೋಬೇಕು. ಈಗ ಪೈನಾಪಲ್ ಹೆಚ್ಕೋತಾರೆ. ಕೇಕ್ ಮಾಡಕ್ ತಂದಿದ್ದೆ ಹಣ್ಣುಗಳನ್ನೆಲ್ಲ ಕುಯ್ದು ಇವರಿಬ್ರು ತಿಂತಾವ್ರೆ ನೋಡಿ. ಮೊದಲು ರುಚಿ ನೋಡ್ರಿ ಹೆಂಗೈತೆ ರುಚಿ. ಹುಳಿ ಇದೆಯೋ, ಖಾರ ಇದೆಯೋ, ಸಪ್ಪೆ ಇದೆಯೋ, ಹೆಂಗೈತೆ? ಎಷ್ಟು ಚೆನ್ನಾಗಿದೆ ಸಿ. ರಾಮಕೃಷ್ಣ ನೀನು ಸರಿ, ಇವಾಗ ಕೇಕ್ ಮಾಡೋಣ. ಹಾಂ ನಡಿಯ ಹಣ್ಣು ಜ್ಯೂಸ್ ಇದು ಮಾಡೋಣ. ಸಜ್ಜೋಣ, ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ, ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ನೈಸ್ಗೆ ರುಬ್ಕೊಳ್ಳೋಣ. ಈಗ ಒಲೆ ಮೇಲೆ ತಪ್ಪಲೆ ನೀರು ಇಕ್ಕಿದೆ ಬಾಯ್ಲ್ ಆಗೋಕ್ಕೆ. ಈಗ ಒಂದು ಬೌಲ್ಗೆ ಚೀನಾ ಗ್ರಾಸ್ನ ಹಾಕ್ಕೊಳ್ಳೋಣ. ಈ ರೀತಿ ಬಿಡಿಸ್ಕೊಂಡು ಬಿಡಿಸಲ್ಲ ಆಗಿದೆ. ಈಗ ನೀರಲ್ಲಿ ವಾಶ್ ಮಾಡ್ಕೊಳ್ಳೋಣ. ಧೂಳೆಲ್ಲ ಇರುತ್ತೆ ಅಂತ ಒಂದ್ಸಲ ವಾಶ್ ಮಾಡ್ಕೋಬೇಕು. ಮತ್ತೆ ಅದೇ ಬೌಲ್ಗೆ ಹಾಕ್ಕೊಳ್ಳೋಣ. ಇದು ಮುಳುಗುವಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಅದು ಸಾಕಷ್ಟು ನೀರು ಹಾಕ್ಕೊಂಡು ಒಂದು 10 ನಿಮಿಷ ನೆನೀಲಿ. ನೋಡಿ ನೀರು ಬಾಯ್ಲ್ ಆಗ್ತಿದೆ. ಈಗಾಗಲೇ ನೆನೆಸ್ಕೊಂಡಿರೋಂಥ ಅಗ್ರ ಅಂತಾರೆ, ಅಗರ್ ಅಗರ್ ಅಂತಾರೆ, ಇದನ್ನ ಹಾಕ್ಕೊಳ್ಳೋಣ. ಈಗ ಖರ್ಜೂರ ಪೇಸ್ಟ್ ಹಾಕ್ಕೊಳ್ಳೋಣ. ಇದು ಹಾಕ್ಕೊಳ್ಳೋರು ಶುಗರ್ ಹಾಕ್ಕೋಬೋದು, ಶುಗರ್ ಇರೋರು ಖರ್ಜೂರ ಪೇಸ್ಟ್ ಹಾಕಿರೋದನ್ನ ಸೇವಿಸ್ಬೋದು. ಇದು ಖರ್ಜೂರ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಈಗ ಮಿಕ್ಸ್ ಮಾಡೋಣ. ನೋಡಿ ಚೆನ್ನಾಗಿ ಬಾಯ್ಲ್ ಆಗಿದೆ, ಚೀನಾ ಗ್ರಾಸ್ ಕರ್ಗೋಗಿದೆ, ಕಾಣಿಸ್ತಾನೆ ಇಲ್ಲ. ಈಗ ಸ್ಟೌವ್ ಆಫ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಬಾಯ್ಲ್ ಆಗಿದೆ. ಒಂದು ದೊಡ್ಡದು ಬೌಲ್ ತಗೊಂಡಿದೆ, ಈಗ ಹಾಕ್ಕೊಳ್ಳೋಣ. ಖರ್ಜೂರ ಹಾಕೋದ್ರಿಂದ ಕಲರ್ ಚೇಂಜ್ ಇರುತ್ತೆ, ಸಕ್ಕರೆ ಹಾಕೋದು ಈಗ ವೈಟ್ ಇರುತ್ತೆ. ಈಗ ಹಣ್ಣುಗಳು ಹಾಕ್ಕೊಳ್ಳೋಣ, ಸ್ಟಾರ್ ಫ್ರೂಟ್. ಈಗ ಎಲ್ಲ ಥರ ಹಣ್ಣನ್ನ ಹಾಕ್ಕೊಳ್ಳೋಣ, ಹಾಕೋಣ ಮೇಲೆ. ಹಾಗೆ ಈಗ ಮಳ್ಳಿಸ್ಕೊಡುವಂಥ ಪಾಕ ಕೂಡ ಮಧ್ಯ ಮಧ್ಯದಲ್ಲಿ ಹಾಕ್ಕೋಬೇಕು. ಎಲ್ಲ ರೀತಿಯ ಹಣ್ಣುಗಳನ್ನ ಹಾಕ್ಕೊಳ್ಳೋಣ. ಹಾಕಿ ಬೇಗ ಬೇಗ ಹಾಕೊಳ್ಳಲ್ಲ. ಈಗ ಎಲ್ಲ ರೆಡಿಯಾಗಿದೆ. ಈಗ ಇದಕ್ಕೆ ಒಂದು ತಟ್ಟೆ ಮುಚ್ಚಿ ದಬ್ಬ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೇಕು, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೇಕು. ನೀವು ಮನೇಲಿ ಮಾಡ್ಕೊಂಡು ಈ ರೀತಿ ಚೀನಾ ಗ್ರಾಸ್ನಿಂದ ತುಂಬ ಕಡಿಮೆ ಸಾಮಗ್ರಿ ಬಳಸಿ
ಆರೋಗ್ಯಕರ ಕೇಕ್ ಮಾಡ್ಕೊಂಡು ಎಲ್ಲರೂ ತಿನ್ನಬಹುದು. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿದೆ, ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎನ್ಕರೇಜ್ ಮಾಡಿ, ನಿಮ್ಮ ಫ್ರೆಂಡ್ ಆಗೋದಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.